ಭ್ರಷ್ಟಾಚಾರ ಕೆ ಆರ್ ಪುರಮ್ನಲ್ಲಿ ರೌಡಿಸಂ ಕೆ ಆರ್ ಪುರಂನಲ್ಲಿ ಡ್ರಗ್ ಗಾಂಜಾ ಡ್ರಗ್ಸು ಕೆ ಆರ್ ಪುರಮ್ನಲ್ಲಿ ನಿಜಾನೇ ಹಿಂಗೆ ನಾನಲ್ಲೇ ಹೇಳೋದು ನೀವು ರೆಕಾರ್ಡ್ಸ್ ನೋಡಿ ನಾನು ಹೇಳಿದ್ರೋದಲ್ಲ ಇದು ಬಿ ಜೆ ಪಿನವರು ಬಿ ಜೆ ಪಿನವರು ನಿಮ್ಮ ಟಿವಿ ಚಾನೆಲ್ಗಳಲ್ಲೇ ಎಲೆ ಎಲೆಕ್ಷನ್ ಗಿನ ಪೂರಕವಾಗಿ ಎಷ್ಟ್ ಸಲ ಎಷ್ಟು ಸಲ ಅವ್ರ ಮೇಲೆ ಕೊಲೆಗಳ ಆರೋಪ ಮಾಡಿದ್ದಾರೆ ನಂದು ರೌಡಿಸಂ ಆರೋಪ ಮಂದಿರ್ ಶೆಡ್ಡಿ ಬರ್ತಾರೆ ಅಂತಿದ್ರಪ್ಪ ನಿಮ್ಮ ಪಾರ್ಟಿಗೆ ಸಿ ಅದು ನಾನು ಹೇಳಕ್ಕಾಗಲ್ಲ ನಂದೀಶ್ ರೆಡ್ಡಿ ಅವರು ಹೆಂಗ್ ಬರ್ತಾರೆ ಈಗ ನಂದೀಶ್ ರೆಡ್ಡಿ ಅವರು ಅವ್ರ ಅಭ್ಯರ್ಥಿ ಆಗ್ಬಿಡ್ತಾರೆ ಅಲ್ಲ ಅದು ಟಿ ವಿ ಮಾಧ್ಯಮದಲ್ಲಿ ನಾನು ನೋಡಿರೋದು ಅದು ನನಗೇನು ಪರ್ಸನಲ್ ಆಗಿ ಅಷ್ಟು ನಂದೀಶ್ ರೆಡ್ಡಿ ಅವ್ರ ಜೊತೆನೆಲ್ಲ ಅಷ್ಟು ನಂದೀಶ್ ರೆಡ್ಡಿ ಅವರೇ ಚುನಾವಣೆ ಮಾಡಲ್ಲ ಬೈರತಿ ಬಸವರಾಜ್ಗೆ ಅವ್ರ ಕಡೆ ಅವ್ರಲ್ಲ ಎನೆಸ್ಟ್ ಮಾಡ್ತಾರೆ ಅಂತ ಚರ್ಚೆ ಹೌದಾ ನಿಜ ನಿಜಾನೇ ನಿಜಾನೇ ಅದು ಇವತ್ತು ನೀವು ಎಲ್ಲಾ ಇನ್ಸಿಡೆಂಟ್ಸು ನೋಡಿ ಅವ್ರ ನಾಮಿನೇಷನ್ ಹೋದಂತ ಸಂದರ್ಭದಲ್ಲಿ ಆಗ್ಲಿ ಅವ್ರ ಮೀಟಿಂಗ್ ಹೋಗಂತ ಸಂದರ್ಭ ಯಾವ ಮೂಲೆ ಬಿಜೆಪಿ ಕಾರ್ಯಕರ್ತರು ಆತನ ಜೊತೆನಲ್ಲಿ ಇಲ್ಲ ಇಲ್ಲಿಂದ ವಲಸೆ ಅವರು ಮನವಿ ದುಡ್ಡಿನಲ್ಲಿ ಕೊಂಡ್ಕೊಂಡು ಕೆಲವ್ರನ್ನ ಇಟ್ಕೊಂಡಿದ್ದಾರೆ ಅಂತವ್ರು ಆತನ ಜೊತೆ ಈ ಸರ್ ದುಡ್ಡಲ್ಲಿ ಕೊಂಡ್ಕೊಂಡು ಗೆಲ್ಬಹುದೇನು ಅಲ್ಲ ಎಲ್ಲಾ ಸತಿನಲ್ಲೂ ಆಗಲ್ಲ ದುಡ್ಡಿನಿಂದ ಆಗೋದಿಲ್ಲ ದುಡ್ಡಿಂದ ಆಗೋಗಿದ್ದಿದ್ರೆ ಮಂಡ್ಯದಲ್ಲಿ ಏನಕ್ಕೆ ಸೋಲವ್ರು ಏನಕ್ಕೆ ಸೋಲವ್ರು ಒಂದ್ಸತಿ ಟಿ ಬಿ ಏನಕ್ಕೆ ಸಿ ದುಡ್ಡು ಎಲ್ಲೋ ಒಂದ್ ಸತಿ ಪಕ್ಷ ಅಲೆ ಎಲ್ಲಾ ಇದ್ದಂತಹ ಸಂದರ್ಭದಲ್ಲಿ ದುಡ್ಡನ್ನ ದುಡ್ಡಿಂದ ಗೆಲ್ಲದಿಕ್ಕೆ ಸಾಧ್ಯ ಎಲ್ಲಾ ಕಾಲದಲ್ಲೂ ಜನ 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 ವಿರುದ್ಧವಾಗಿದ್ದಾಗ ಜನ ಆಕ್ರೋಶಗೊಂಡಾಗ ಯಾವ ಎದ ಯುದ್ಧ ಹಣ ಸುರಿದ್ರು ಏನೂ ಆಗಲ್ಲ ಅಂತ ಸಾಧ್ಯನೇ ಇಲ್ಲ ಇವತ್ತು ಇದು ಬೂದಿ ಮುಚ್ಚಿದ ಕೆಂಡ ಈ ಕ್ಷೇತ್ರ ನನಗೂ ಗೊತ್ತಿರಲಿಲ್ಲ ನಾನು ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಮಿನಿಟ್ ಕೊಟ್ಟಿರೋದ್ರಿಂದ ನಾನು ಅಷ್ಟು ಆಕ್ಟಿವ್ ಆಗಿ ಏನು ಹೋಗಿರ್ಲಿಲ್ಲ ಬಟ್ ಈಗ ನಾನು ಕೆಳಗೆ ಹೋದಾಗ ಐ ವಾಸ್ ಶಾಕ್ಡ್ ಶಾಕ್ಡ್ ಬರೀ ಕಾಂಗ್ರೆಸ್ ಮತನೇ ಅಲ್ಲ ಸಿ ಕಾಂಗ್ರೆಸ್ ಮತಗಳು ನಮಗೆ ಗೊತ್ತಿದೆ ಯಾವ್ಯಾವ ಭೂತಲ್ಲಿ ಎಲ್ಲೆಲ್ಲಿ ಇದೆ ಅಂತ ನನಗೆ ಗೊತ್ತಿದೆ ಬಟ್ ನಾವು ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಎಲ್ಲಿ ಪಿನೇ ಸ್ಟ್ರಾಂಗು ಇತ್ತು ಅನ್ನೋ ಜಾಗದಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಇವತ್ತಿನ ದಿವಸ ಕಾಂಗ್ರೆಸ್ಸಿನ ಅಲೆ ಆತನ ವಿರುದ್ಧವಾಗಿರ್ತಕ್ಕಂಥ ಅಲೆ ಇಡೀ ಕ್ಷೇತ್ರದಲ್ಲಿ ವ್ಯಾಪಕವಾಗಿ ಇದೆ ಎಸ್ ಒಟ್ಟಾರೆಯಾಗಿ ಕಾಂಗ್ರೆಸ್ ಪರವಾಗಿ ಕೆ ಆರ್ ಪುರಂ ಅಲ್ಲಿ ಅಲೆ ಇದೆ ಬಿಜೆಪಿ ಅದರಲ್ಲೂ ಭೈರತಿ ಬಸವರಾಜ್ ವಿರುದ್ಧವಾದಂಥ ಅಲೆ ಇದೆ ಅಂತ ಹೇಳ್ತಾ ಇದ್ದೀರಿ ಎಸ್ ಮತವಾಗಿ ಪರಿವರ್ತನೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಇವತ್ತು ಬದಲಾವಣೆ ಚೇಂಜ್ ಇವತ್ತು ಚೇಂಜ್ ಪೀಪಲ್ ಆರ್ ಆಸ್ಕಿಂಗ್ ಫಾರ್ ಚೇಂಜ್ ಇವತ್ತು ಯುವಕರಂತಕ್ಕೂ ಎದ್ದು ನಿಂತಿದ್ದಾರೆ ನಾನು ಒಂದು ಮ್ಯಾರಥಾನ್ ಮಾಡಿದೆ ಬರೀ ಕ್ಯಾಪ್ಷನ್ ಕ್ಲೀನ್ ಫ್ರೀ ಕೇರ್ಪುರಂ ಯು ಬಿ ಅಸ್ಟಾನಿಶ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಬರೀ ಮಾಡ್ಬೋದು ಮಾಡಬಹುದು ಅನ್ಕೊಂಡೆ ಸಾವಿರ ಜನ ರಿಜಿಸ್ಟರ್ ಮಾಡಿ ಪಾರ್ಟಿಸಿಪೇಟ್ ಮಾಡಿದ್ರು ಏಳುವರೆ ಸಾವಿರ ಜನ ಬರೀ ಯುವಕರು ಅಂದ್ರೆ ನೀವು ಇಡೀ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ನೋಡಿ ಯುವಕರಿಗೆ ಏನ್ ಬೇಕಾಗಿದೆ ಒಂದು ಕ್ಲೀನ್